ಇನ್ನು ಹೈಕೋರ್ಟ್ ತೀರ್ಪನ್ನು ಎಲ್ಲರೂ ಸ್ವಾಗತಿಸಬೇಕು. ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿಕೆ, ಹೈಕೋರ್ಟ್ ತೀರ್ಪಿನ ಬಗ್ಗೆ ವ್ಯಾಖ್ಯಾನ ಮಾಡಲ್ಲ. ಹಿಜಾಬ್ ಧರಿಸೋದ್ರಿಂದ ಯಾರಿಗೂ ತೊಂದರೆ ಇಲ್ಲ ಎಂದಿದ್ದೆವು, ಯೂನಿಫಾರ್ಮ್ ಜೊತೆ ಹಿಜಾಬ್ ಹಾಕಿಕೊಳ್ಳಲಿ ಅಂತ ಹೇಳಿದ್ದೆವು. ಕಾಂಗ್ರೆಸ್ಗೆ ಕಪಾಳ ಮೋಕ್ಷ, ಮತ್ತೊಂದು ಮೋಕ್ಷ ಏನೂ ಇಲ್ಲ. ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹಿಜಾಬ್ ಬಗ್ಗೆ ಹೇಳಿರುವಂಥ ಮಾತಿದೆ. ಡಿಸಿಷನ್ ಆಫ್ ದಿ ಹೈಕೋರ್ಟ್ ಬಗ್ಗೆ ನಾನು ಕಾಮೆಂಟ್ ಮಾಡೋಕ್ಕೆ ಹೋಗಲ್ಲ, ಗೊತ್ತಾಯ್ತಾ? ನಾನು ಅದು ಪೂರ್ಣ ಪಾಠ ನೋಡಿಲ್ಲ, ಆರ್ಡರ್ಸ್ನ, ಹೈಕೋರ್ಟ್ ಆರ್ಡರ್ಸ್ದು ಏನಾಗಿದೆ, ಜಡ್ಜ್ಮೆಂಟ್ ಏನಾಗಿದೆ ಅನ್ನೋದು ನಾನು ಪೂರ್ಣ ಓದಿಲ್ಲ. ಅದು ಓದಿದ ಮೇಲೆ ರಿಯಾಕ್ಟ್ ಮಾಡಿದೆ. ಯಾಕೆಂದರೆ ಕೆಲವು ಬಿಜೆಪಿ ನಾಯಕರು ಹೇಳ್ತಾರೆ ಕಾಂಗ್ರೆಸ್ ನಾಯಕರು ಪರಿಸ್ಥಿತಿ ಲಾಭ ಪಡೆಯಕ್ಕೆ ನೋಡಿದ್ರು. ಇಟ್ಸ್ ನಾಟ್ ದಟ್, ನಾವೇನು ಹೇಳಿದ್ದೋ ಹಿಜಾಬ್ನಿಂದ ಯಾರಿಗೂ ತೊಂದರೆ ಆಗಲ್ಲ ಅಂತ ಹೇಳಿದ್ದೆ. ಹಿಜಾಬ್ ಮೊದಲಿಂದ ಹಾಕುತ್ತಾ ಇದ್ದಾರೆ, ಇದರಿಂದ ಯಾರಿಗೂ ತೊಂದರೆ ಆಗಲ್ಲ ಅಥವಾ ಅದರಿಂದ ಯಾರಿಗೂ ನಷ್ಟನೂ ಆಗೋದಿಲ್ಲ. ಹಾಕೊಳ್ಳಿ ಬಿಡಿ ಏನಂತ ಈಗ ಅಂತ ಹೇಳಿದ್ದೋ ನಾವು. ಬಿಕಾಸ್ ಅವರೇನು ಹೇಳ್ತಾರೆ, ಹಿಜಾಬು ಹಾಕತೀವಿ, ಇದನ್ನು ಹಾಕತೀವಿ ಅಂತಿದ್ದು, ಯೂನಿಫಾರ್ಮು ಹಾಕತೀವಿ ಅಂತ ಹೇಳ್ತಾರೆ, ಯಾರಿಗೂ ತೊಂದರೆ ಆಗಲ್ಲ ಅಂತ ಹೇಳಿತ್ತು. ಇದರಲ್ಲಿ ಕಪಾಳ ಮೋಕ್ಷ ಆಗಲಿ, ಇನ್ನೊಂದು ಮೋಕ್ಷ ಹೆಂಗಾಗ್ತದೆ? ಕೋರ್ಟ್ ಆದೇಶ ಕೋರ್ಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.